ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಹಟ್ಟಿ ಪಟ್ಟಣ ಪಂಚಾಯಿತಿಯ ಶೇಕಡ 25% ಅನುದಾನದಲ್ಲಿ ಪಠ್ಯಪುಸ್ತಕ ವಿತರಿಸಲು ಅರ್ಜಿ ಸಲ್ಲಿಸಿ 8 ರಿಂದ 9 ತಿಂಗಳು ಕಳೆದರೂ ಪಠ್ಯಪುಸ್ತಕ ವಿತರಿಸದೇ ಇರುವುದನ್ನು ವಿರೋಧಿಸಿ ಹಟ್ಟಿಯಲ್ಲಿ ಎಸ್ಎಫ್ಐ ವತಿಯಿಂದ ಪಂಚಾಯಿತಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಶೇಕಡ 25% ಅನುದಾನವನ್ನು ಎಸ್ಸಿ ಎಸ್ಟಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಬಳಸಲು ಸರ್ಕಾರ ಆದೇಶ ನೀಡಿದ್ದರೂ ಅದನ್ನು ಪಾಲಿಸುವಲ್ಲಿ ಹಟ್ಟಿ ಪಟ್ಟಣ ಪಂಚಾಯಿತಿ ಸಂಪೂರ್ಣವಾಗಿ ವಿಫಲವಾಗಿದೆ. ಇದು ಎಸ್ಸಿ ಎಸ್ಟಿ ವಿರೋಧಿ ನೀತಿಯಾಗಿದೆ. ಆದ್ದರಿಂದ ಈ ಕೂಡಲೇ ಈ ಅನುದಾನದಲ್ಲಿ ಸಮರ್ಪಕವಾಗಿ ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡದೆ ಪಠ್ಯಪುಸ್ತಕಕ್ಕಾಗಿ ಅರ್ಜಿ ಸಲ್ಲಿಸಿದ ಎಲ್ಲ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಈ ಕೂಡಲೇ ಪಠ್ಯಪುಸ್ತಕ ವಿತರಿಸಬೇಕು. 2022-23 ಸಾಲಿಗೆ ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿಗಳಿಗೆ ಈ ರೀತಿ ಮತ್ತೆ ವಿಳಂಬವಾಗದಂತೆ ನಿಗಾ ವಹಿಸಿ ಆಗಸ್ಟ್ ಮೊದಲ ವಾರದಲ್ಲಿಯೇ ಪಠ್ಯಪುಸ್ತಕ ವಿತರಿಸಬೇಕು. ಹಟ್ಟಿ ಪಟ್ಟಣದಲ್ಲಿ ಗ್ರಂಥಾಲಯದ ವ್ಯವಸ್ಥೆ ಮಾಡಬೇಕು. ಪಠ್ಯಪುಸ್ತಕಕ್ಕಾಗಿ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಪಟ್ಟಿ ಹಾಗೂ ಅವರ ದಾಖಲೆಗಳನ್ನು ನೀಡಬೇಕೆಂದು ಒತ್ತಾಯಿಸಿದ ಮನವಿಯನ್ನ ಮುಖ್ಯಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ವಿಳಂಬ ನೀತಿ ಅನುಸರಿಸುತ್ತಿರುವ ಪಟ್ಟಣ ಪಂಚಾಯಿತಿಗೆ ಧಿಕ್ಕಾರ, ಶಿಕ್ಷಣ ವಿರೋಧಿ ಪಟ್ಟಣ ಪಂಚಾಯಿತಿಗೆ ಧಿಕ್ಕಾರ, ವಿದ್ಯಾರ್ಥಿ ವಿರೋಧಿ ಹಟ್ಟಿ ಪಟ್ಟಣ ಪಂಚಾಯಿತಿಗೆ ಧಿಕ್ಕಾರ, ಎಸ್ಸಿ ಎಸ್ಟಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಬಳಕೆಯಾಗುವ ಅನುದಾನವನ್ನ ಬಳಕೆ ಮಾಡಲು ವಿಳಂಬ ನೀತಿ ಅನುಸರಿಸುತ್ತಿರುವ ಪಟ್ಟಣ ಪಂಚಾಯಿತಿ ಆಡಳಿತಕ್ಕೆ ಧಿಕ್ಕಾರ. ಜಿಂದಾಬಾದ್, ಜಿಂದಾಬಾದ್, ಎಸ್ಎಫ್ಐ ಜಿಂದಾಬಾದ್. ಪ್ರತಿಭಟನೆಯಲ್ಲಿ ಎಸ್ಎಫ್ಐನ ಜಿಲ್ಲಾಧ್ಯಕ್ಷ ರಮೇಶ್ ವೀರಾಪುರ, ಹಟ್ಟಿ ಘಟಕದ ಅಧ್ಯಕ್ಷ ರಮೇಶ್ ಜೆ, ಕಾರ್ಯದರ್ಶಿ ಶಿವಪುತ್ರ, ತಾಲೂಕು ಸಮಿತಿ ಸದಸ್ಯ ಪ್ರಹ್ಲಾದ್ ಕೋಟ, ಮೌನೇಶ್, ಬಸವೇಶ್ ಕುಮಾರ್, ರವಿ, ಅಯ್ಯಣ್ಣ, ಅಭಿಷೇಕ್ ಸೇರಿದಂತೆ ಇತರರು ಇದ್ದರು.